ಆತ್ಮೀಯ ವಿದ್ಯಾರ್ಥಿಗಳೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕ್ಲಾಸಿಕ್ನ ಜಾಬ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ಮಾಹಿತಿಯನ್ನು ನೋಡೋದಾದರೆ ಕಮ್ಯಾಂಡ್ ಡೆಫೆನ್ಸ್ ಸರ್ವಿಸ್ ಎಕ್ಸಾಮ್ಸನ್ನು ಕರೆದಿದ್ದಾರೆ ಸೊ ಸಂಯೋಜಿತ ಸಂರ ರಕ್ಷಣಾ ಸೇವಾ ಪರೀಕ್ಷೆ ಅಂತ ಇದು ಕೇಂದ್ರ ಲೋಕಸೇವಾ ಆಯೋಗದವರು ಈ ಒಂದು ಪರೀಕ್ಷೆಯನ್ನು ನಡೆಸ್ತಾರೆ ಸೊ ಈ ಒಂದು ಪರೀಕ್ಷೆಗೆ ಯಾರೆಲ್ಲ ಅರ್ಹತೆಯನ್ನು ಪಡೆದುಕೊಳ್ತೀರಲ್ಲ ಅವ್ರಿಗೆ ಮುಂದೆ ಈ ಇಂಡಿಯನ್ ಆರ್ಮಿ ಆಗಿರ್ಬೋದು ನೇವೆಲ್ ಆಗಿರ್ಬೋದು ಹಾಗೆ ಏರ್ಫೋರ್ಸ್ ಆಗಿರ್ಬೋದು ಆಮೇಲೆ ಟ್ರೈನಿಂಗ್ ಅಕಾಡೆಮಿಗಳಿಗೆ ಒಂದಷ್ಟು ಹುದ್ದೆಗಳಿಗೆ ನಿಮ್ಮನ್ನು ನೇಮಕ ಮಾಡಿಕೊಳ್ತಾರೆ ಹಾಗಾದರೆ ಯಾವೆಲ್ಲ ಒಂದು ಹುದ್ದೆಗಳು ಎಷ್ಟು ಪೋಸ್ಟ್ ಕರೆದಿದ್ದಾರೆ ಅನ್ನೋದು ನೋಡೋದಾದರೆ ಈ ಒಂದು ಎಕ್ಸಾಮ್ಸ್ ನೀವು ಏನಾದರೂ ಅರ್ಹತೆಯನ್ನು ಪಡೆದುಕೊಂಡ್ರೆ ಸೊ ಮಿಲ್ಟ್ರಿ ಇಂಡಿಯನ್ ಮಿಲ್ಟ್ರಿ ಅಕಾಡೆಮಿಯಲ್ಲಿ ನೂರು ಹುದ್ದೆಗಳನ್ನು ಕರೆದಿದ್ದಾರೆ ಹಾಗೆ ಇಂಡಿಯನ್ ನೇವಿಯಲ್ ಅಕಾಡೆಮಿಯಲ್ಲಿ ಇಪ್ಪತ್ತಾರು ಹುದ್ದೆಗಳು ಮತ್ತು ಏರ್ಫೋರ್ಸ್ ಅಕಾಡೆಮಿಯಲ್ಲಿ ಮೂವತ್ತೆರಡು ಹುದ್ದೆಗಳು ಅದರ ಜೊತೆಗೆ ಆಫೀಸರ್ ಟ್ರೈನಿ ಅಕಾಡೆಮಿಯೊಳಗೆ ಒಂದು ನೂರ ಎಪ್ಪತ್ತು ಹುದ್ದೆಗಳು ಮತ್ತು ಆಫೀಸರ್ ಟ್ರೈನಿ ಅಕಾಡೆಮಿ ಮಹಿಳಾ ವಿಭಾಗ ಅಂದರೆ ಮಹಿಳೆಯರಿಗೆ ಹದಿನೇಳು ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಹಾಗಾದರೆ ಈ ಒಂದು ಹುದ್ದೆಗೆ ಏನೆಲ್ಲ ವಿದ್ಯಾರ್ಹತೆ ಹೊಂದಿರಬೇಕು ಅನ್ನೋದು ನೋಡೋದಾದರೆ ನೀವು ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಏನಾದರೂ ಅರ್ಜಿಯನ್ನು ಸಲ್ಲಿಸೋದಾಗಿದ್ದರೆ ಆ ಒಂದು ಹುದ್ದೆಗಳಿಗೆ ನಿಮಗೆ ಅರ್ಜಿಯನ್ನು ಸಲ್ಲಿಸೋದಾಗಿದ್ದರೆ ಇಲ್ಲಿ ಏನಪ್ಪ ಅಂದರೆ ಪದವಿಯನ್ನು ಮುಗಿದಿರಬೇಕು ಮತ್ತು ತತ್ಸಮ ಪದವಿಯನ್ನು ಹೊಂದಿರಬೇಕು ಎನಿ ಡಿಗ್ರಿಯನ್ನು ಇಲ್ಲಿ ನೀವು ಪಡ್ಕೋಬೋದು ಅದ್ರ ಜೊತೆಗೆ ಆಫೀಸರ್ ಟ್ರೈನಿಂಗ್ ಅಕಾಡೆಮಿಗೆ ಸೇರೋದಾದರೂ ಕೂಡ ನಿಮಗೆ ಅಧಿಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು ಅದ್ರ ಜೊತೆಗೆ ಪದವಿ ತತ್ಸಮ ಪದವಿಯನ್ನು ಕೂಡ ಹೊಂದಿರೋದು ಹೊಂದಿದವರಿಗೆ ಅವಕಾಶ ಇದೆ ನೀವು ಏನಾದರೂ ಇಂಡಿಯನ್ ನೇವಿಯಲ್ ಅಕಾಡೆಮಿಗೆ ಏನಾದರೂ ಸೇರಿಸೋದಾದರೆ ಇಲ್ಲಿ ಇಂಜಿನಿಯರಲ್ಲಿ ಪದವಿಯನ್ನು ಹೊಂದಿರಬೇಕಾಗುತ್ತೆ ಅದರ ಜೊತೆಗೆ ನೆಕ್ಸ್ಟ್ ನಾವು ಮುಂದುವರೆದಂಗೆ ಏರ್ಪೋರ್ಸ್ ಅಕಾಡೆಮಿ ಏರ್ಫೋರ್ಸ್ ಅಕಾಡೆಮಿಗೆ ಏನಾದರೂ ನೀವು ಸೇರ್ಬಯಸ್ಬೇಕಂತಂದರೆ ಇಲ್ಲಿ ಅಧಿಕೃತ ವಿಶ್ವವಿದ್ಯಾಲಯದಿಂದ ಪದವಿ ಹೊಂದಿರಬೇಕು ಇಲ್ಲಿ ಏನಪ್ಪ ಅಂದರೆ ನೀವು ಪಿ ಯು ಸಿಯನ್ನು ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ ವಿಷಯಗಳೊಂದಿಗೆ ಪಿ ಯು ಸಿಯನ್ನು ಮುಗಿಸಿರಬೇಕು ಓಕೆ ಅಥವಾ ಇಂಜಿನಿಯರ್ ಪದವಿಯಲ್ಲಿ ಪದವಿಯನ್ನು ಪಡೆದಿರಬೇಕಾಗುತ್ತೆ ಸೊ ಇದೊಂದು ಹುದ್ದೆಗೆ ಒಂದು ಪದವಿಯನ್ನು ಹೊಂದಿರಬೇಕು ಆದರೆ ಪಿ ಯು ಸಿ ಒಳಗೆ ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ ವಿಷಯಗಳನ್ನು ಒಳಗೊಂಡು ಪಿ ಯು ಸಿ ಪಾಸಾಗಿರಬೇಕು ಮತ್ತು ಅಥವಾ ಇಂಜಿನಿಯರ್ ಪದವಿಯನ್ನು ಕೂಡ ಹೊಂದಿದವ್ರಿಗೂ ಕೂಡ ಈ ಒಂದು ಹುದ್ದೆ ನಿಮಗೆ ಸಿಗುತ್ತೆ ಅದರ ಜೊತೆಗೆ ಮುಂದುವರೆದಾಗೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಾಗೆ ವಯೋನ್ಮಿತಿಯನ್ನು ನೋಡೋದಾದರೆ ಇಲ್ಲಿ ವಯೋನ್ಮಿತಿಯನ್ನು ಯಾವಾಗ ಜನಿಸಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ವಲ್ಪ ಕೊಟ್ಟಿರ್ತಾನೆ ಏನಾದರೂ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಸೇರ್ಬಯಸೋದಾಗಿದ್ದರೆ ಅವಿವಾಹಿತ ಪುರುಷ ಅಭ್ಯರ್ಥಿಗಳು ಜನವರಿ ಎರಡು ಹತ್ತೊಂಬತ್ತು ನೂರ ತೊಂಬತ್ತೆಂಟರ ಮೊದಲು ಅದ್ರ ಅಥವಾ ಅಥವಾ ಮತ್ತು ಒಂದು ಜನವರಿ ಎರಡು ಸಾವಿರದ ಮೂರರ ನಂತರ ನೀವು ಜನಿಸಿರಬಾರದು ಅಂದರೆ ಇವೆರಡು ಇಶ್ವಿಗಳ ಒಳಗೆ ನೀವು ಜನಿಸಿರಬೇಕು ಅಂಥವ್ರಿಗೆ ಏನಪ್ಪ ಅಂತಂದರೆ ಈ ಒಂದು ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ನೀವು ಅರ್ಹರಾಗ್ತೀರಾ ಅದ್ರ ಜೊತೆಗೆ ಇನ್ನು ಇಂಡಿಯನ್ ನೇವಿಯಲ್ ಅಂದರೆ ನೇವಿ ಸೇವೆ ಬಯಸೋರು ಏನಿರಬೇಕಿಲ್ಲಿ ಅವಿವಾಹಿತ ಪುರುಷ ಅಭ್ಯರ್ಥಿಗಳು ಸೊ ಯಾರು ಮ್ಯಾರಿಡ್ ಅಲ್ಲ ಅವಿವಾಹಿತ ಪುರುಷ ಅಭ್ಯರ್ಥಿಗಳು ಇಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಜನವರಿ ಎರಡರ ಮೊದಲು ಮತ್ತು ಎರಡು ಸಾವಿರದ ಮೂರು ಜನವರಿ ಒಂದರ ನಂತರ ಜನಿಸಿರಬಾರದು ಅಂದರೆ ಎರಡಕ್ಕೂ ಸೇಮ್ ಇಶ್ವಿಗಳ ಅದರೊಳಗನೆ ಇರಬೇಕಂತ ಕೊಟ್ಟಿರ್ತಾನೆ ನೆಕ್ಸ್ಟು ನೀವು ಏರ್ಫೋರ್ಸ್ ಅಕಾಡೆಮಿಗೆ ಏನಾದರೂ ಸೇರ್ ಬಯಸೋದಾದರೆ ಅವಿವಾಹಿತ ಪುರುಷ ಅಭ್ಯರ್ಥಿಗಳು ಹತ್ತೊಂಬತ್ತು ತೊಂಬತ್ತೆಂಟು ಜನವರಿ ಎರಡು ಮತ್ತು ಎರಡು ಸಾವಿರದ ಎರಡು ಜನವರಿ ಒಂದರ ನಂತರ ನೀವು ಜನಿಸಿರಬಾರ್ದು ಅಂದರೆ ಎರಡು ಸಾವಿರದ ಎರಡು ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಇಶ್ವಿಯ ಒಳಗಡೆ ಯಾರದೆಲ್ಲ ಜನಿಸಿರ್ತೀರ ಅವ್ರಿಗೆ ಈ ಇಂಡಿಯನ್ ಏರ್ಫೋರ್ಸ್ ಅಕಾಡೆಮಿ ಒಳಗೆ ಅರ್ಹತೆಯನ್ನು ಪಡ್ಕೋತೀರ ಇನ್ನು ಮುಂದುವರೆದಾಗೆ ಆಫೀಸರ್ ಟ್ರೈನಿ ಅಕಾಡೆಮಿ ಅಂತ ಇದ್ದಾವೆ ಇಲ್ಲಿ ಪುರುಷರಿಗಾಗಿ ಏನು ಕರೆದಿದ್ದಾರಲ್ಲ ಅಲ್ಲಿ ಪುರುಷ ಅಭ್ಯರ್ಥಿಗಳು ಅವಿವಾಹಿತರು ಹತ್ತೊಂಬತ್ತು ನೂರ ತೊಂಬತ್ತೇಳು ಜನವರಿ ಎರಡರ ಮೊದಲು ಮತ್ತು ಎರಡು ಸಾವಿರದ ಮೂರು ಜನವರಿ ಒಂದರ ನಂತರ ಜನಿಸಿರಬಾರದು ಅಂತ ಒಂದು ರೂಲ್ಸನ್ನು ನೀಡಿದ್ದಾನೆ ಹಾಗೆ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಈ ಮಹಿಳಾ ವಿಭಾಗ ಅಂದರೆ ಮಹಿಳಾ ತಾಂತ್ರಿಕೇತರ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಮರು ವಿವಾಹವಾಗದ ಅವಿವಾದಾತ್ಮಕ ವಿಧವೆಯರು ಅಥವಾ ಮತ್ತು ಮರು ವಿವಾಹವಾಗದ ಅವಿವಾದಾತ್ಮಕ ಮಹಿಳಾ ವಿಚ್ಛೇದಿತ ಮಹಿಳೆಯರು ಅಂದರೆ ಸೊ ಇಲ್ಲೂ ಕೂಡ ಏನಪ್ಪ ಅಂದರೆ ಅವಿವಾಹಿತ ಮದು ಮಹಿಳೆಯರು ಸೊ ಇದಕ್ಕೊಂದು ಅರ್ಹತೆಯನ್ನು ಪಡ್ಕೋತಾರೆ ಅವರೂ ಕೂಡ ಏನಂತಂದರೆ ಇಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೇಳು ಜನವರಿ ಎರಡರಿಂದ ಆರ್ಡರ ಮೊದಲು ಅಂದರೆ ಅದಕ್ಕೆ ಮೊದಲು ಆಗಿರ್ಬೋದು ಮತ್ತು ಎರಡು ಸಾವಿರದ ಮೂರು ಜನವರಿ ಒಂದರ ಮೊದಲು ಅವರು ಜನಿಸಿರಬಾರದು ಒಟ್ಟಾರೆ ನಾ ಹೇಳೋದಾದರೆ ಹತ್ತೊಂಬತ್ತು ನೂರ ತೊಂಬತ್ತೇಳು ಮತ್ತು ಎರಡು ಸಾವಿರದ ಮೂರರ ನಡುಮದ್ದೆ ಏನು ಜನಿಸಿರ್ತಾರೆ ಇಶ್ವಿಯೊಳೆ ಸೊ ಅವರು ಈ ಹುದ್ದೆಗಳಿಗೆ ಅರ್ಹತೆಯನ್ನು ಪಡ್ಕೋತಾರೆ ಓಕೆ ಸೊ ನೆಕ್ಸ್ಟ್ ಮುಂದುವರೆದಾಗೆ ಈ ಒಂದು ಪರೀಕ್ಷೆಗೆ ಒಂದು ಅರ್ಜಿ ಶುಲ್ಕ ಎಷ್ಟು ತೊಗೋತಾರೆ ಅಂತಂದರೆ ನೀವೇನಾದರೂ ಜನರಲ್ ಕ್ಯಾಟಗರಿಯವರಾಗಿದ್ದರೆ ನಿಮಗೆ ಎರಡೂರು ಒಂದು ರೂಪಾಯಿಗಳ ಒಂದು ಅರ್ಜಿ ಶುಲ್ಕ ಇರುತ್ತೆ ಮತ್ತು ನೀವು ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ಈ ಒಂದು ಶುಲ್ಕದಿಂದ ವಿನಾಯಿತಿಯನ್ನು ಕೊಟ್ಟಿಸಿದ್ದಾರೆ ನೀವು ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಮತ್ತು ಎಸ್ ಸಿ ಎಸ್ ಟಿ ಯಾರಾದರೂ ಎಸ್ ಸಿ ಎಸ್ ಟಿ ಪುರುಷರಾಗಿರ್ಬೋದು ಮಹಿಳೆಯರಿಬೋದು ಈ ಮೂರು ಕ್ಯಾಟಗರಿಯವ್ರಿಗೆ ಏನಪ್ಪ ಅಂತಂದರೆ ಇಲ್ಲಿ ಅರ್ಜಿ ಶುಲ್ಕ ಇರುವುದಿಲ್ಲ ಸೊ ನೀವು ನಿಗದಿತವಾದ ಒಂದು ಚಾನಲನ್ನು ಯಾವುದೇ ಒಂದು ಬ್ಯಾಂಕ್ ಖಾತೆಗೆ ನೀವು ನೀಡ್ಬೋದು ಬ್ಯಾಂಕಿಂಗ್ ಮೂಲಕ ಮಾಡ್ಬೋದು ಇಲ್ಲ ಅಂತಂದರೆ ನಿಮ್ಮ ಏನಪ್ಪ ಅಂದರೆ ವೀಸಾ ಇರ್ತದ ಆಮೇಲೆ ರುಪೇ ಕಾರ್ಡ್ ಡೆಬಿಟ್ ಕಾರ್ಡ್ಗಳ ಮೂಲಕ ನೀವೊಂದು ಈ ಒಂದು ಚಾನಲನ್ನು ಸಂದಾಯನ ಮಾಡ್ಬೋದು ಅರ್ಜಿ ಶುಲ್ಕವನ್ನು ನೆಕ್ಸ್ಟು ಇನ್ನು ಲಿಖಿತ ಪರೀಕ್ಷೆ ಬರುತ್ತೆ ಈ ಲಿಖಿತ ಪರೀಕ್ಷೆ ಸ್ವರೂಪ ಯಾವ ಥರ ಇರುತ್ತೆ ಅಂತ ನಾವು ನೋಡೋದಾದರೆ ಇಲ್ಲಿ ನೀವೇನಾದರೂ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ ಆಗಿರ್ಬೋದು ಮತ್ತು ನೆವಿಲ್ ಅಕಾಡೆಮಿ ಮತ್ತು ಏರ್ಫೋರ್ಸ್ಗೆ ನೀವೇನಾದರೂ ಮೂರಕ್ಕೂ ವಿರ ವಿದ್ಯಾರ್ಹತೆಯನ್ನು ಹೊಂದಿದರೆ ನೀವು ಇಲ್ಲಿ ನಿಮ್ಗೇನು ಎಕ್ಸಾಮ್ಸ್ ತೊಗೋತಾರೆ ಅಂತಂದ್ರೆ ಒಂದು ಇಂಗ್ಲೀಷ್ ಇರುತ್ತೆ ಸೊ ಈ ಇಂಗ್ಲೀಷ್ ಎಕ್ಸಾಮ್ಸು ಅಂದರೆ ಇಂಗ್ಲೀಷ್ ವಿಷಯದ ಕುರಿತಾಗಿ ಒಂದು ಟೂ ಅವರ್ಸ್ನಲ್ಲಿ ಹಂಡ್ರೆಡ್ ಮಾರ್ಕಸಿಂದ ಒಂದು ಎಕ್ಸಾಮ್ಸ್ ತಗೋತಾರೆ ಅದ್ರ ಜೊತೆಗೆ ಮತ್ತು ಒಂದು ಜನ್ರಲ್ ನಾಲೆಜ್ ಪೇಪರ್ ಇರುತ್ತೆ ಸಾಮಾನ್ಯ ಅಧ್ಯಯನ ಎಲ್ಲ ಎಕ್ಸಾಮ್ಸ್ಗಳಿಗೂ ಈ ಸಾಮಾನ್ಯ ಅಧ್ಯಯನ ಅಂತ ಒಂದು ಪೇಪರ್ ಇದ್ದೇ ಇರುತ್ತೆ ಸೊ ಈ ಒಂದು ಇದು ಕೂಡ ಹಂಡ್ರೆಡ್ ಕ್ವಶನ್ಸನ್ನು ಒಳಗೊಂಡಿರ್ತದೆ ಇದನ್ನು ಬಿಡಿಸಲಿಕ್ಕೆ ನಿಮಗೆ ಒಂದು ಟೂ ಅವರ್ಸ್ನಲ್ಲಿ ಆ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಬೇಕಾಗುತ್ತೆ ಇದರ ಜೊತೆಗೆ ಇನ್ನೊಂದಿಟ್ಟಿದ್ದಾನೆ ಈ ಒಂದು ಹುದ್ದೆಗಳಿಗೆ ಇಲ್ಲಿ ಎಲಿಮೆಂಟ್ರಿ ಮ್ಯಾಥ್ಸ್ ಅಂತ ಬಿಡುತ್ತೆ ಅಂದರೆ ಬೇಸಿಕ್ ಗಣಿತ ಗಣಿತ ಅಂದರೆ ಮ್ಯಾಥ್ಸ್ ಸೊ ಈ ಒಂದು ವಿಷಯಗಳನ್ನು ಇಟ್ಕೊಂಡು ಇಲ್ಲೂ ಕೂಡ ಹಂಡ್ರೆಡ್ ಕ್ವೆಶನ್ಸ್ ಇರುತ್ತೆ ಮತ್ತು ಟೂ ಅವರ್ಸ ಟೈಮಿಂಗ್ ಇರುತ್ತೆ ಇದರದ್ದು ಸೊ ಅದ್ರ ಜೊತೆಗೆ ಮುಂದೆ ನೀವೇನಾದರೂ ಈ ಆಫೀಸರ್ ಟ್ರೈನಿ ಅಕಾಡೆಮಿಗೆ ಸೇರ್ಬೈಸೋದಾದರೆ ನಿಮಗೆ ಇಲ್ಲಿ ಸ್ವಲ್ಪ ಬೇರೆ ಒಂದು ಇದನ್ನು ಎಕ್ಸಾಮ್ಸ್ ಪ್ಯಾಟರ್ನ್ ಇರುತ್ತೆ ಇಲ್ಲಿ ನಿಮಗೆ ಒಂದು ಜನರಲ್ ಇಂಗ್ಲೀಷು ಮತ್ತು ಜನರಲ್ ನಾಲೆಜ್ ಎರಡು ಪೇಪರ್ ಇಟ್ಟಿರ್ತಾನೆ ಇಲ್ಲೂ ಹಂಡ್ರೆಡ್ ಹಂಡ್ರೆಡ್ ಮಾರ್ಕಸ್ಸು ಮತ್ತು ಇಲ್ಲಿ ಟೂ ಅವರ್ಸ್ ಟೈಮಿಂಗ್ ಕೊಟ್ಟಿರ್ತಾನೆ ಸೊ ಅಲ್ಲಾದರೆ ನಿಮಗೆ ಮೂರು ಎಕ್ಸಾಮ್ಸ್ ಬರುತ್ತೆ ಹಂಡ್ರೆಡ್ ಮಾರ್ಕಸ್ಸಿನೂ ಅಲ್ಲಿ ಮ್ಯಾಥ್ಸ್ ಒಂದು ಆ್ಯಡ್ ಮಾಡಿದ್ದಾನೆ ಇಲ್ಲಿ ಇವ್ರಿಗೆ ಯಾವುದು ಆಫೀಸರ್ ಟ್ರೈನಿಂಗ್ ಅಕಾಡೆಮಿಗೆ ಸೇರ್ಬಯಸುವವರು ನೀವು ಎರಡು ಎಕ್ಸಾಮ್ಸನ್ನು ಅಟೆಂಡ್ ಆಗಬೇಕಾಗುತ್ತೆ ಸೊ ಈ ಥರದೊಂದು ಲಿಖಿತ ಪರೀಕ್ಷೆ ಕೂಡ ಒಂದು ದಿನಾಂಕವನ್ನು ಪ್ರಕಟಿಸಿದ್ದಾರೆ ಅದು ಯಾವಾಗಪ್ಪ ಅಂತಂದರೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಏಳನೇ ತಾರೀಕಿಗೆ ಈ ಥರದೊಂದು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತೇವೆ ಅಂತ ಹೇಳಿಬಿಟ್ಟು ಅವರು ಘೋಷಣೆ ಮಾಡಿದ್ದಾರೆ ಸೊ ಅದ್ರ ಜೊತೆಗೆ ಈ ಒಂದು ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಈ ಒಂದು ಹುದ್ದೆಗೆ ನೀವು ಅರ ಅಭ್ಯರ್ಥಿಗಳು ಒಂದು ಲಿಖಿತ ಪರೀಕ್ಷೆಯನ್ನು ಪಾಸಾಗ್ತೀರ ಲಿಖಿತ ಪರೀಕ್ಷೆಯಲ್ಲಿ ಮತ್ತು ದೈಹಿಕ ಪರೀಕ್ಷೆಯನ್ನು ತಗೋತಾರೆ ಈ ದೈಹಿಕ ಪರೀಕ್ಷೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಅವ್ರದ್ದೊಂದು ವೆಬ್ಸೈಟ್ ಇದೆ ಹೇಳ್ತೀನಿ ಆ ವೆಬ್ಸೈಟಿಗೆ ನೀವು ಟಚ್ ಕೊಟ್ಟು ಅದ್ರ ಮಾಹಿತಿಯನ್ನು ತಗೋಬೋದು ಅದ್ರ ಜೊತೆಗೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ ಮತ್ತು ನಿಮ್ಮ ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ಈ ದಾಖಲಾತಿಯನ್ನು ಪರಿಶೀಲನೆ ಮಾಡ್ತಾರೆ ಮಾಡ್ಕೊಂಡ್ಬಿಟ್ಟು ಸಂದರ್ಶನದ ಮೂಲಕ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಈ ಒಂದು ವಿಧಾನ ಈ ಥರ ಇರುತ್ತೆ ನಿಮಗೆ ಈ ಒಂದು ಹುದ್ದೆಗೆ ಪರೀಕ್ಷಾ ಕೇಂದ್ರಗಳನ್ನು ನೋಡೋದಾದರೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಂದು ಬೆಂಗಳೂರು ಕೊಟ್ಟಿದ್ದಾನೆ ಅದರ ಜೊತೆಗೆ ಧಾರವಾಡ ಇರುತ್ತೆ ಇವೆರಡು ಕೇಂದ್ರಗಳು ನಿಮಗೆ ಪರೀಕ್ಷಾ ಕೇಂದ್ರಗಳಾಗಿರುತ್ತವೆ ಕರ್ನಾಟಕದಲ್ಲಿ ಎರಡೇ ಕೇಂದ್ರಗಳು ಒಂದು ಬೆಂಗಳೂರು ನಗರ ಮತ್ತು ಇನ್ನೊಂದು ಏನಪ್ಪ ಅಂದರೆ ಧಾರವಾಡ ಸೊ ಇವೆರಡೂ ಒಂದು ಪರೀಕ್ಷಾ ಕೇಂದ್ರಗಳಾಗಿರ್ತದೆ ಇನ್ನು ದೈಹಿಕ ಪರೀಕ್ಷೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಏನು ಮಾಡ್ಬೋದು ಅಂತಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯು ಪಿ ಎಸ್ ಸಿ ಡಾಟ್ ಜಿ ಒ ಡಾಟ್ ಇನ್ ಈ ವೆಬ್ಸೈಟ್ ಏನಿದೆ ಅಲ್ಲ ಇದರೊಳಗೆ ನೋಡಿ ನೀವು ತಿಳ್ಕೊಬೋದು ಹಾಗಾದರೆ ಈ ಒಂದು ಹುದ್ದೆಗೆ ಒಂದು ಅರ್ಜಿ ಸಲ್ಲಿಸಲು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಮತ್ತು ಯಾವಾಗ ಕೊನೆ ದಿನಾಂಕವನ್ನು ನೋಡೋದಾದರೆ ಪ್ರಾರಂಭಿಕ ದಿನಾಂಕ ಈಗಾಗಲೇ ಸ್ಟಾರ್ಟ್ ಆಗಿದೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತರಿಂದ ಸ್ಟಾರ್ಟ್ ಆಗಿದೆ ಇನ್ನು ಕೊನೆಯ ದಿನಾಂಕ ನೋಡೋದಾದರೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾಗಿರ್ತದೆ ಹೌದಾ ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯು ಪಿ ಎಸ್ ಸಿ ಡಾಟ್ ಜಿ ಒ ಡಾಟ್ ಇನ್ಗೆ ಲಾಗಿನ್ ಆಗಿಬಿಟ್ಟು ಅಲ್ಲಿ ಅರ್ಜಿಯನ್ನು ಹಾಕ್ಬೋದು ಮತ್ತು ಈ ಒಂದು ಹುದ್ದೆ ಬಗ್ಗೆ ಇನ್ನಟ್ಟು ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿದೆ ಹಾಗಾದರೆ ನೋಡಿದ್ರಲ್ಲ ಸ್ನೇಹಿತರೆ ಮತ್ತೊಂದು ಜಾಬ್ ನ್ಯೂಸೊಂದಿಗೆ ಮತ್ತೊಂದು ನಾನು ಮಹತ್ವವಾದ ಒಂದು ಮತ್ತೊಂದು ಜಾಬ್ ನ್ಯೂಸ್ ಒಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಸೊ ಅಲ್ಲಿವರೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ